ಇಷ್ಟು ದಿನ ಸೈಲೆಂಟ್ ಆಗಿದ್ದ ಗಣಿದಣಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದ್ದ ಮಸ್ಕಿ ಕ್ಷೇತ್ರದಲ್ಲಿಂದು ರಾಜಕೀಯ ಸಭೆ ನಡೆಸಿದ್ದಾರೆ. ಇನ್ನು ನಗರದಿಂದ 4 ಕಿಲೋಮೀಟರ್ ಪಾಲಿಟಿಕ್ಸ್ ಮೀಟಿಂಗ್ ಮಾಡಿದ್ದ ರೆಡ್ಡಿ ರಾಜಕೀಯವಾಗಿ ಮತ್ತೊಂದು ಸುಳಿವು ಕೊಟ್ಟಿದ್ದಾರೆ. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಟೆಂಪಲ್ ರನ್ ಜೊತೆ ಗಾಲಿ ಎಲೆಕ್ಷನ್ ರೌಂಡ್ಸ್, ಮಸ್ಕಿಯಲ್ಲಿ ಜನಾರ್ದನ ರೆಡ್ಡಿ ಪಾಲಿಟಿಕ್ಸ್ ಮೀಟಿಂಗ್, ರಾಯಚೂರಿನಲ್ಲಿ ಚುನಾವಣೆ ಅಖಾಡಕ್ಕಿಳಿದ ಗಣಿದಣಿ. ಎಸ್, ಜನಾರ್ದನ ರೆಡ್ಡಿ ಅಲಿಯಾಸ್ ಗಾಲಿ ಜನಾರ್ದನ ರೆಡ್ಡಿ, ಬಳ್ಳಾರಿ ಗಣಿದಣಿ, ಈ ಹೆಸರು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಅಂಗಳದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗ್ತಿದೆ. ರಾಜಕೀಯಕ್ಕೆ ರೀಎಂಟ್ರಿ ನೀಡ್ತಾರೆ, ಬಿಜೆಪಿ ಬಿಟ್ಟು ಹೊಸ ಪಕ್ಷ ಕಟ್ತಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. 14 ವರ್ಷದ ವನವಾಸದ ಬಳಿಕ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಆಸೆ ಹೊಂದಿರುವ ರೆಡ್ಡಿಗೆ 108 ವಿಘ್ನಗಳು ಎದುರಾಗಿವೆ. ಆದರೆ ಎದುರಾದ ವಿಘ್ನಗಳ ನಿವಾರಣೆಗೆ ಮುಂದಾಗಿರುವ ಗಾಲಿ ಜನಾರ್ದನ ರೆಡ್ಡಿ ರಾಯಚೂರಿನ ಮಸ್ಕಿ ತಾಲೂಕಿಗೆ ಭೇಟಿ ನೀಡಿ ರಾಜಕೀಯ ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ. ಖಾಸಗಿ ರೆಸಾರ್ಟ್ಗೆ ತಡರಾತ್ರಿ ಆಗಮಿಸಿದ್ದ ರೆಡ್ಡಿ ಮಿಡ್ ನೈಟ್ ಪಾಲಿಟಿಕ್ಸ್ ನಡೆಸಿದ್ದಾರೆ. 72 ಗಂಟೆ ನಂತರ ನಿಮಗೆಲ್ಲ ವಿಚಾರಗಳು ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಾನು ಯಾಕೆ ಪ್ರೆಸ್ ಕಾನ್ಫರೆನ್ಸು ಅಷ್ಟು ಪ್ರಮಾಣದಲ್ಲಿ ನಾನು ಯಾಕೆ ಮಾಡಿ ಒಂದು ವಿಶೇಷವಾಗಿ ಒಂದು ದಿನ ಯಾಕೆ ಫಿಕ್ಸ್ ಮಾಡಬೇಕು? ಇನ್ನು ಮಸ್ಕಿಯಲ್ಲಿ ವಾಸ್ತವ್ಯ ಹೂಡಿದ್ದ ಜನಾರ್ದನ ರೆಡ್ಡಿಯನ್ನ ಭೇಟಿಗೆ ತಂಡೋಪತಂಡವಾಗಿ ಅಭಿಮಾನಿಗಳು ರೆಸಾರ್ಟ್ಗೆ ಆಗಮಿಸುತ್ತಿದ್ದಾರೆ. ಕೈಪಾಳೆಯದ ಬಂಡಾಯದ ಅಭ್ಯರ್ಥಿಗಳು ಮತ್ತು ಬಿಜೆಪಿ ಪಕ್ಷದ ಬಂಡಾಯದ ಅಭ್ಯರ್ಥಿಗಳು ರೆಡ್ಡಿಯನ್ನ ಭೇಟಿ ಮಾಡಿದ್ದಾರೆ. ಆದರೆ ರೆಡ್ಡಿ ಮಾತ್ರ ನಾನು ರಾಯಚೂರು ಜಿಲ್ಲೆಗೆ ಇದೇ ಮೊದಲ ಬಾರಿಗೆ ಬಂದಿಲ್ಲ, ಕಳೆದ 18 ವರ್ಷಗಳಿಂದ ರಾಯಚೂರು ಜಿಲ್ಲೆಯ ಜೊತೆಗೆ ನನಗೆ ಒಡನಾಟವಿದೆ ಎಂದರು. ಮಸ್ಕಿಗೆ ನಾನು ಬರ್ತಾ ಇರೋದು ಇದೇನು ಮೊದಲ ಬಾರಿ ಅಲ್ಲ. ಸೊ ತಮಗೆಲ್ಲ ತಿಳಿದಿರೋ ರೀತಿಯಲ್ಲಿ 2004 ಕೂಡ, ಅದೇ ಕಳೆದ 18 ವರ್ಷಗಳಿಂದ ಕೂಡ ಇಲ್ಲಿ ರಾಜಕೀಯವಾಗಿ ಆಗಿರ್ಬೋದು ಅಥವಾ ಸಮಾಜದ ಪರವಾಗಿ ಆಗಿರ್ಬೋದು ಭಾಳಷ್ಟು ಕಾರ್ಯಕ್ರಮಗಳಿಗೆ ನಾನು ಇಲ್ಲಿಗೆ ಬರ್ತಾನೇ ಇದ್ದೀನಿ. ನಾನು ಸೊ ವಿಶೇಷವಾಗಿ ನಾನೇನು ದೇವಸ್ಥಾನಗಳೆಲ್ಲ ಕೂಡ ಓಡಾಡ್ತಾ ಇದ್ದೀನಿ. ಗಂಗಾವತಿಯಲ್ಲಿ ನಾಳೆ ದುರ್ಗಾದೇವಿ ಜಾತ್ರೆ ಇದೆ. ಸೊ ಜಾತ್ರೆ ಪ್ರಯುಕ್ತ ನಾನು ಬಂದಿರುವಂಥದ್ದು. ಸೊ ಮಸ್ಕಿಯಲ್ಲಿ ವಿಶೇಷವಾಗಿ ತಮ್ಗೆ ಗೊತ್ತಿದೆ, ಕಳೆದ ಸುಮಾರು 5 ವರ್ಷಗಳಲ್ಲಿ ಒಂದೆರಡು ಭಾಳಷ್ಟು ದೊಡ್ಡ ಹೇಮರೆಡ್ಡಿ ಮಲ್ಲಮ್ಮ ಕಾರ್ಯಕ್ರಮಗಳೇನಾಗಿತ್ತು ಆ ಕಾರ್ಯಕ್ರಮಗಳಿಗೆ ನಾನು ಇಲ್ಲಿಗೆ ಆಗಮಿಸಿದ್ದೆ. ಎಲ್ಲ ಹಿರಿಯರು ಭಾಳಷ್ಟು ಮಂದಿ ಇಲ್ಲಿ ನನ್ನ ಬಗ್ಗೆ ಏನು ಅಂತ ಅಭಿಮಾನ ಇದೆ. ಸೊ ಅವರೆಲ್ಲರನ್ನೂ ಕೂಡ ನಾನು ಮಾತಾಡಿಸ್ಕೊಂಡು ಹೋಗ್ಲಿಕ್ಕಂತೇಳಿ ನಾನು ಇಲ್ಲಿಗೆ ಬಂದಿರೋದು. ಆದರೆ ಈ ವೇಳೆ ಜನಾರ್ದನ ರೆಡ್ಡಿ ಹೊಸ ಪಕ್ಷ ಸ್ಥಾಪನೆ ಮಾಡುವ ಸುಳಿಯು ಬಿಟ್ಟುಕೊಟ್ಟಿದ್ದಾರೆ. ರೆಡ್ಡಿ ಸಮಾಜದ ಹಿರಿಯ ಮುಖಂಡ ಮಲ್ಲಣ್ಣನ ಜೊತೆ ಸಾಲು ಸಾಲು ಮೀಟಿಂಗ್ ಮಾಡಿದ್ದಾರೆ. ಹೀಗಾಗಿ ಮಸ್ಕಿಗೆ ಬಂದಿದ್ದೇನೆ ಎಂದು ಹೇಳುತ್ತಾ ರಾಜಕೀಯ ರಣಕಣಕ್ಕಾಗಿ ಮೈದಾನ ಸಿದ್ಧತೆ ಮಾಡಿಕೊಂಡಿದ್ದಾರೆ. ತಮ್ಮಲ್ಲಿ ಇದರಲ್ಲಿ ಓಡಾಟ ಅಂತಂದರೆ ನಾನು ಸಾರ್ವಜನಿಕ ಬದುಕಲ್ಲಿ ಬರ್ತಾ ಇದ್ದೀನಿ, ರಾಜಕೀಯ ಜೀವನ ಪ್ರಾರಂಭ ಮಾಡೋದಕ್ಕೆ ಅಂತೇಳಿ ನಾನು ಗಂಗಾವತಿಯಲ್ಲಿ ಮನೆ ಮಾಡಿರುವಂಥದ್ದು. ಗಂಗಾವತಿಯಿಂದ ಎಲ್ಲ ಕಡೆ ಕೂಡ ಇಡೀ ಉತ್ತರ ಕರ್ನಾಟಕ ಭಾಗ ಓಡಾಡಬೇಕನ್ನೋ ಉದ್ದೇಶದಿಂದನೇ ನಾನು ಬಂದಿರೋ. ಒಟ್ಟಿನಲ್ಲಿ ಮಸ್ಕಿಯಲ್ಲಿ ರೌಂಡ್ಸ್ ಜೊತೆ ಪಾಲಿಟಿಕ್ಸ್ ಮೀಟಿಂಗ್ ನಡೆಸಿರೋ ಜನಾರ್ದನ ರೆಡ್ಡಿ ನಡೆ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ಆದರೆ ಇದಕ್ಕೆಲ್ಲ ಗಣಿದಣಿ ಹೇಳಿದ ಹಾಗೆ 25 ತೆರೆ ಬೀಳುತ್ತಾ ಕಾದು ನೋಡಬೇಕಿದೆ. ಅನಿಲ್ ಕುಮಾರ್, ಜೀ ಕನ್ನಡ ನ್ಯೂಸ್, ರಾಯಚೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.